ಲಕ್ಷ್ಮೀ ಬಾಡ್ಮೀನೇಗೂ ನಮ್ ಹುಡ್ಗ ಅವನ್ ಹೆಂಡತಿ ಹತ್ರ ಸಾರಿ ಕೇಳೋದಕ್ಕೆ ಅವಳನ್ನ ಹೊರ ಕರ್ಕೊಂಡ್ ಹೋದ ಮತ್ತೆ ನಾವೇನ್ ಕಡಿಮೆ ಕಷ್ಟ ಪಟ್ಟಿದೀವ ಪೆದ್ದು ಹುಡುಗರು ಸವಾಸ ಸಾಕಪ್ಪ ಸಾಕು ಏನ್ ಹೇಳಿದ್ರು ತಲೆಗೆ ಹೋಗಲ್ಲ ಅನ್ನತ್ತೆ ಎಲ್ಲ ನಾವೇ ಹೇಳಿ 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 ಮಾಡಿಸ್ಬೇಕು ಓಹೋ ಏನು ಎಲ್ಲ ಕ್ರೆಡಿಟ್ಸ್ ನೀವೇ ತಗೋತಾ ಇದೀರಾ ಅಂದ್ರೆ ಇದ್ರಲ್ಲಿ ನನ್ ಪಾತ್ರ ಏನು ಇಲ್ವಾ ಈ ಸಲ ಲಕ್ಷ್ಮಿ ವೈಷ್ಣು ನನ್ನಿಂದಾಗಿ ಆಚೆ ಹೋಗಿದ್ ಆಯ್ತು ಬಿಡಣ್ಣ ನೀನೇ ಮೇನ್ ನೀನ್ ಹಿಂದೆ ನಾವೆಲ್ಲ ಇಷ್ಟು ಖುಷಿ ಖುಷಿ ಆಗಿದ್ದೀವಿ ನೀನೇನೆ ಮೊಬೈಲ್ ಇಟ್ಕೊಂಡು ಕೂತಿದ್ಯಾ ವಿದ್ಯಾ ಅಕ್ಕ ನಮ್ ಜೊತೆ ಮಾತಾಡಿ ಅದ್ರಲ್ ಬರೋ ಕಾಮಿಡಿಗಿಂತ ನಾನು ಸೂಪರ್ ಆಗಿ ಕಾಮಿಡಿ ಮಾಡ್ತೀನಿ ಹಂಗೆ ಹಾಕ್ಬಿಡ್ತೀರಾ ನೀವೆಲ್ಲ ಈಗ ಆಗಿ ಆಡ್ತಿರೋದ್ ನೋಡಿದ್ರೆ ನಂಗೆ ನಗೋದಲ್ಲ ಅಳ್ಬೇಕು ಅನ್ಸುತ್ತೆ ತನಕ ಚೆನ್ನಾಗೇ ಇದ್ರು ಈಗ ಯಾಕೆ ಹೀಗೆ ಆಡ್ತಿದಾರೆ ಅನ್ಸುತ್ತೆ ಅಣ್ಣ ಈ ಹುಡುಗಿ ಬರ್ತಾ ಬರ್ತಾ ನಿನ್ ಹೆತಿ ತರಾನೇ ಮೂತಿ ಉದಿಸ್ಕೊಂಡ್ ಹೋಗೋದನ್ ಕಲ್ತಿದ್ದಾಳೆ ಆದ್ರೆ ನಿನಗೆ ಅವನಿಗೆ ಒಂದೇ ಒಂದ್ ವ್ಯತ್ಯಾಸ ನೀನು ಹೆಂಡತಿನ ಓಲೈಸಿ ಚೆನ್ನಾಗಿ ಇಟ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಆದ್ರೆ ಪಾಪ ಅವನಿಗೆ ಅದು ಬರಲ್ಲ ಒಳ್ಳೆ ದಡ್ಡಿನ ತರ ಆಡ್ತಾರೆ ಏನು ಗೊತ್ತಾಗಲ್ಲ ಏ ಗಂಗಾ ನನ್ನ ಮಗ ಯಾಕೆ ಅವನು ಹೆಂಗ್ತಿನ ಓಲೈಸಿ ಹೊಲಿಸ್ಕೊಳ್ಬೇಕು ಆದ್ರ ಅಗತ್ಯ ಅವನಿಗಿಲ್ಲ ಅವನು ಬಂಗಾರ ಓಹೋ ಅದ್ಗೆ ಕೇಳಿಸ್ಕೊಂಡ್ಬಿಟ್ರಾ ನಿಮ್ ಮಗನಿಗೆ ಯಾರನ್ನು ಓಲೈಸೋ ಅಗತ್ಯ ಇರ್ಲಿಲ್ಲ ಯಾಕಂದ್ರೆ ಅವನ್ ತಪ್ಪೇ ಮಾಡ್ತಿರ್ಲಿಲ್ಲ ಬಿಡಿ ಅದು ಹಳೆ ಕತೆ ಆದ್ರೆ ಈಗ ಸ್ವಲ್ಪ ಈ ಟ್ರಿಕ್ ಎಲ್ಲ ಕಲಿಬೇಕತ್ಗೆ ಅವನು ಯಾಕಂದ್ರೆ ಅವನ್ ಸುತ್ತಮುತ್ತ ಇರೋರ್ ಮಾಡೋ ತಪ್ಪಿಗೆ ಅವನ್ ಬೆಲೆ ತೆರಬೇಕಲ್ವಾ ತಪ್ಪು ಮಾಡಿದ್ ನೀವು ಆದ್ರೆ ಅವ್ರ ಗಂಡ ಹೆಂಡತಿ ದೂರ ದೂರ ಆದ ಹೆಂಡತಿ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಒಂದು ಸಾರಿ ಕೇಳಿ ಕಾಂಪನ್ಸೇಟ್ ಮಾಡ್ಬೇಕಲ್ವಾ ಅದ್ಗೆ ಆದ್ರೂ ನೀವ್ ಇಂತದೊಂದು ಚೀಪ್ ಕೆಲಸ ಮಾಡಿಲ್ಲ ಅಂದಿದ್ರೆ ಈಗ ಆಗ್ತಿರ್ಲಿಲ್ಲ ನಾನೇನು ಬೇಕು ಬೇಕು ಅಂತ ಮಾಡಿಲ್ಲ ಸುಪ್ರೀತಾ ಅದನ್ನೇ ಹೇಳಿ ಹೇಳಿ ಹಂಗಸೋ ಅಗತ್ಯ ಇಲ್ಲ ನಂಗ ಆ ಕ್ಷಣದಲ್ಲಿ ದಿಕ್ಕೆ ತೋರ್ಸೆ ಹಾಗೆ ಮಾಡ್ಬಿಟ್ಟೆ ಸೊ ಪ್ಲೀಸ್ ನಾನು ಬದುಕಿರೋಷ್ಟು ದಿವ್ಸ ಅದನ್ನೇ ನೆನ್ಪಿಸಿ ನೆನ್ಸಿ ನನ್ನನ್ನ ಹಂಗಿಸ್ಬೇಡಿ ನನಗೇನು ನನ್ನ ಸೊಸೆ ಕಂಡ್ರೆ ದ್ವೇಷ ಇಲ್ಲ ನಾನು ನಿಮ್ಮಷ್ಟೇ ಅವಳನ್ನ ಪ್ರೀತಿಸ್ತೀನಿ ಏಯ್ ಸಾಕ್ ಸುಮ್ನಿರೇ ಇಲ್ಲಿದೆ ಯಾವ್ದೇ ಪ್ರೀತಿ ಸೊಸೆ ಮೇಲ್ ಪ್ರೀತಿ ಇರೋರು ಇಂತ ಮಾಡ್ತಾರ ನೀನು ತಪ್ಪು ಮಾಡಿದ್ಯಾ ಕಾವೇರಿ ಅದನ್ನ ಮುಚ್ಚ ನೋಡ್ಬೇಡ ಮತ್ತೆ ಅವತ್ತು ನಿನ್ನ ಸ್ವಾರ್ಥಕ್ಕೆ ಇನ್ನೊಬ್ಬರನ್ನ ಬಲಿ ಕೊಡ್ಬೇಡ ಅದು ತುಂಬಾ ಕೆಟ್ಟದಾಗ ಕಾಣಿಸುತ್ತೆ ನನ್ ಪಶ್ಚಾತ್ತಾಪ ನಿಮ್ಗೆ ಯಾರಿಗೂ ಕಾಣಿಸ್ತಾ ಇದ್ರೆ ನಾನಾದ್ರೂ ಏನ್ ಮಾಡ್ಲಿ ಎದೆ ಬಗ್ಗೆ ತೋರ್ಸಕ್ಕಂತೂ ಅಂತ ಇರ್ಲಿ ಬಿಡಿ ನನ್ನನ್ನ ಆಡ್ಕೊಳ್ಳೋದ್ರಲ್ಲೇ ನಿಮ್ಗೆಲ್ಲ ಖುಷಿ ಸಿಗುತ್ತೆ ಅಂದ್ರೆ ಹಾಗೆ ಮಾಡಿ ನಿನ್ನ ಆಡ್ಕೋತಿಲ್ಲ ಕಾವೇರಿ ಆದ್ರೆ ಮತ್ತೆ ಯಾವತ್ತು ನಿನ್ನಿಂದ ಈ ತರ ಅಣ್ಣ ನಾನ್ ವೈಷ್ಣವ್ ಲಕ್ಷ್ಮಿಗೊಂದು ಫೋನ್ ಮಾಡಿ ವಿಚಾರಿಸ್ಲಾ ಏನಾಗ್ತಿದೆ ಅಂತ ಅಂತ ಮಾಡಿ 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 ಏನೇನಾಗ್ತಿದೆ ನಮ್ಗೂ ಅಪ್ಡೇಟ್ ಸಿಗ್ಬೇಕು ಈಗ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡ್ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮನೆಗ್ ಬಂದ್ಮೇಲೆ ಮಾತಾಡೋದು ಇದ್ದೇ ಇದೆ ನಾನು ಬೇಜಾರ್ ಮಾಡ್ಕೊಂಡು ಹೋದ್ರು ಇಲ್ಲಿ ಯಾರಿಗೂ ಕೇರಿಲ್ಲ ಬರಿಯ ಲಕ್ಷ್ಮೀದೇ ಜಪ ನನ್ನ ಮನೆಯಲ್ಲಿ ನನಗಿಂತ ಗತಿ ಬರುತ್ತೆ ಅದು ನನ್ ಸೊಸೆಯಿಂದ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಚಿಕ್ಕ ಮಕ್ಕಳ ತರ ವಾದ ಮಾಡಬೇಡ ಹೌ ಚೈಲ್ಡಿಶ್ ಸ್ವಲ್ಪ ವಯಸ್ಸಿಗೆ ತಕ್ಕಾಗಿರು ನೀನು ಪ್ರಾಕ್ಟಿಕಲ್ ಹುಡುಗಿ ಈಗ ಕಣ್ಣು ಬಟ್ಟೆ ಕಟ್ಕೊಂಡು ಓಡಾಡ್ತಾ ಇದ್ಯಾ ಯಾರಿಗೋಸ್ಕರ ಆ ಅವ್ರು ಏನ್ ಮೋಡಿ ಮಾಡಿದಳು ನಿನ್ಗೆ ಅವ್ರನ್ನ ಕಿತ್ತಾಕ್ತೀನಿ ಇವ್ರನ್ನ ಬರಕ್ ಬಿಡಲ್ಲ ಅಂತ ಹೇಳಿದ್ರೆ ಮರ್ಯಾದೆ ಯಾರ್ದು ಹೋಗುತ್ತೆ ಅಂತ ಗೊತ್ತಾ ನಿನ್ಗೆ ಇನ್ ಮುಂದೆ ನಾನ್ ಯಾವ್ದಕ್ಕೂ ಕೇರ್ ಮಾಡಲ್ಲ ಇಲ್ಲಿ ಎಲ್ರೂ ಅವ್ರವ್ರಿಗೆ ಬೇಕಾದ ಹಾಗೆ ಆಡ್ತಿದ್ದಾರೆ ಅಂದ್ರೆ ನಾನ್ ಮಾತ್ರ ಮಾನ ಮರ್ಯಾದೆ ನೀತಿ ನ್ಯಾಯ ಅಂತ ನೋಡ್ಕೊಂಡು ಕೂತ್ಕೋಬೇಕಾ ನನ್ಗೆ ತಲೆ ಕೆಟ್ಟಿದ್ಯಾ ಇನ್ ಮುಂದೆ ನಾನು ಆಟ ಆಡ್ತೀನಿ ಲುಕ್ ಅಟ್ ಯೋರ್ ಲ್ಯಾಂಗ್ವೇಜ್ ಕೀರ್ತಿ ಆಟ ಆಡ್ತೀನಿ ಗೇಮ್ ಪ್ಲಾನ್ ಮಾಡ್ತೀನಿ ಅಷ್ಟು ಚೀಪ್ ಆಗಿ ಆಡ್ಬೇಡ ನಾವ್ ಅಂತವ್ರ ಅಲ್ಲ ಸಿ ದಟ್ ಕಾವೇರಿ ಅವಳು ಹಾಕ್ ಬೆಳ್ದೋಳು ಅನ್ಸುತ್ತೆ ಪ್ಲಾನ್ ಮಾಡ್ತೀನಿ ಆಗ್ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ನೀನು ಕಾವೇರಿ ಜೊತೆ ಸೇರ್ಕೊಂಡು ಅವಳು ತರನೆ ಆಗ್ತಾ ಇದ್ಯಾ ಈ ಆಟ ಆಡೋದು ಸ್ಕೀಮ್ ಹಾಕೋದು ಸ್ಕೆಚ್ ಹಾಕೋದು ಇದೆಲ್ಲ ನಮ್ಮಂತ ಸ್ಟ್ಯಾಂಡರ್ಡ್ ಜನ ಮಾಡೋ ಕೆಲಸ ಅಲ್ಲ ಕಿರ್ತಿ ಹಾಗೆ ಇದೇ ದಾರಿಲಿ ಹೋದ್ರೆ ನೀನ್ ಅಂದ್ಕೊಂಡಂಗೆ ಕೆಲಸ ಆಗುತ್ತೆ ಅಂತ ಮಾತ್ರ ಅನ್ಕೊಬೇಡ ಯಾಕೆ ಅನ್ಕೊಂಡ್ ಆಗಲ್ಲ ಯಾಕಂದ್ರೆ ಬೇರೆಯವ್ರ ಸುಖ ಕಿತ್ಕೊಂಡು ತಾನು ಚೆನ್ನಾಗಿರ್ತೀನಿ ಅನ್ನೋರ್ಗೆ ಯಾವತ್ತೂ ಒಳ್ಳೇದಾಗಲ್ಲ ಮನೆ ಹಳಿ ತರ ಆಡ್ಬೇಡ ಸ್ವಲ್ಪ ಸ್ಟ್ಯಾಂಡರ್ಡ್ ಇಟ್ಕೊ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡ ನಾನ್ ಮನೆ ಹಳಿ ಅಲ್ಲ ನಾನ್ ನನ್ನ ಲೈಫ್ ಅಲ್ಲಿ ರಿಸ್ಕ್ ಅಲ್ಲಿಟ್ಟು ಇಷ್ಟು ದೊಡ್ಡ ತ್ಯಾಗ ಮಾಡಿ ವೈಷ್ಣವ್ ಜೀವ ಕೊಟ್ಟಿದ್ದೀನಿ ಒನ್ ಜೀವ ಉಳಿಸೋದಕ್ಕೆ ತಾನೇ ನಾನು ಇಷ್ಟೆಲ್ಲ ಮಾಡಿ ನಾನ್ ಕಿತ್ಕೋತಿಲ್ಲ ವಾಪಸ್ ಪಡ್ಕೋತಿದೀನಿ ತ್ಯಾಗ ಅಲ್ಲ ಸ್ವಾರ್ಥ ಅದು ನಿನ್ ಕರ್ಮ ನಿನ್ ದಡ್ಡತನ ಆ ನರಿ ಬುದ್ಧಿ ನಂಬಿ ಅಂತ ತಪ್ಪು ನಿರ್ಧಾರ ತಗೊಂಡಿದ್ದಕ್ಕೆ ನಾವ್ ಯಾರು ಹೊಣೆ ಅಲ್ಲ ಕೀರ್ತಿ ಆದ್ರೆ ನೀನ್ ಇವಾಗ ಮಾಡ್ತಾರೋ ಸರಿ ಇಲ್ಲ ಕೀರ್ತಿ ಸುಕನ್ಯಾ ಟ್ಯಾಲೆಂಟ್ ಹುಡುಕ್ತಿದ್ದಾಳೆ ಅದು ನೀನ್ ಅಡ್ಡ ನಿಂತಿದ್ಯಾ ಯಾರೋ ಲಕ್ಷ್ಮಿ ಮೇಲಿರೋ ಸಿಟ್ಟಿಗೆ ಇನ್ಯಾರ್ದು ಅನ್ನ ಕಿತ್ಕೋಬೇಡ ಅದಕ್ಕೆ ಹೇಳ್ತಿದ್ದೀನಿ ಈ ಕೆಟ್ಟ ಕೆಲ್ಸಕ್ಕೆ ಒಳ್ಳೆ ಫಲ ಸಿಗೋದಿಲ್ಲ ಅಂತ ಇದು ನನ್ ನಂಬಿಕೆ ಒಪ್ಪಿದ್ರೆ ಒಪ್ಪು ಇಲ್ಲ ಅಂದ್ರೆ ಬಿಡು ಮುಂದೆ ನಿನಗೆ ಗೊತ್ತಾಗತ್ತೆ ನೋಡು ಇನ್ನೊಂದ್ಸಲ ಹೇಳ್ತೀನಿ ಕೀರ್ತಿ ನೀ ಒಳ್ಳೆ ಹುಡುಗಿ ಯಾರ್ದೋ ಮಾತ್ ಕೇಳ್ಕೊಂಡು ಹಾಳಾಗ್ಬೇಡ ಹೆಸರು ಮರ್ಯಾದೆ ಕಳ್ಕೊಳಕೆ ನಿಮಿಷ ಸಾಕು ಗಳಿಸೋ ಕಷ್ಟ ಒಮ್ಮೆ ಕಳ್ಕೊಂಡ್ರೆ ಅದು ಮತ್ತೆ ಬರಲ್ಲ ಕೀರ್ತಿ ನೀನು ನಿಂತನ ಕಳ್ಕೊಬೇಡ ಏನಾದ್ರೂ ಮಾಡ್ಕೋ ಆದ್ರೆ ಬುದ್ಧಿ ಎಚ್ಚರದಲ್ಲಿ ಇಟ್ಕೋ ಅಷ್ಟೇ ಇದೇನಿದು ಇಷ್ಟ ಕತ್ಲೆ ರೂಮ್ ಕಳ್ಸಿಬಿಟ್ರಲ್ಲ ಅವರು ನಿಲ್ ಕೂರ್ಸಿದಾರ ಹಲೋ ಯಾರಾದ್ರೂ ಇದ್ದೀರಾ ಸುಕನ್ಯಾ ಅವ್ರೆ ಯಾರಾದ್ರೂ ಇದ್ದೀರಾ ರೀ ವೈಷ್ಣು ಅವ್ರೆ ಆ ಲಕ್ಷ್ಮಿ ಏನೇ ನಾಟಕ ಮಾಡಿದ್ರು ನನ್ ಮಗನ್ಗೆ ಅವ್ರಮ್ಮ ನೋವು ಕಷ್ಟ ಎಲ್ಲ ಅರ್ಥ ಆಗುತ್ತೆ ಅದಕ್ಕೆ ಇದನ್ನೆಲ್ಲ ಅವ್ನು ಮಾಡ್ತಾ ಇರೋದು ಅವನು ವಾಪಸ್ ಬಂದಾಗ ನಾನು ಈ ತರ ಸಪ್ಪೆ ಮುಖ ಹಾಕೊಂಡಿದ್ರೆ ಚೆನ್ನಾಗಿರಲ್ಲ ಅವನ್ ಸರ್ಪ್ರೈಸ್ಗೆ ನಾನು ಚೆನ್ನಾಗಿ ರೆಡಿ ಆಗ್ತೀನಿ ಮಕ್ಕಳ ತರ ವಾದ ಮಾಡಬೇಡ ಹೌ ಚೈಲ್ಡಿಶ್ ಸ್ವಲ್ಪ ವಯಸ್ಸಿಗೆ ತಕ್ಕಾಗಿರು ನೀನು ಪ್ರಾಕ್ಟಿಕಲ್ ಹುಡುಗಿ ಈಗ ಕಣ್ಣ ಬಟ್ಟೆ ಕಟ್ಕೊಂಡು ಓಡಾಡ್ತಾ ಇದ್ಯಾ ಯಾರಿಗೋಸ್ಕರ ಆ ಕಾವೇರಿಗೋಸ್ಕರ ಏನ್ ಮೋಡಿ ಮಾಡಿದಳ ನಿನ್ಗೆ ಕಿತ್ತಾಕ್ತೀನಿ ಇವ್ರನ್ನ ಬರಕ್ ಬಿಡಲ್ಲ ಅಂತ ಹೇಳಿದ್ರೆ ಮರ್ಯಾದೆ ಯಾರ್ದು ಹೋಗುತ್ತೆ ಅಂತ ಗೊತ್ತಾ ನಿನ್ಗೆ ಇನ್ ಮುಂದೆ ನಾನು ಯಾವ್ದಕ್ಕೂ ಕೇರ್ ಮಾಡಲ್ಲ ಇಲ್ಲಿ ಎಲ್ರು ಅವ್ರಿಗೆ ಬೇಕಾದ ಹಾಗೆ ಆಡ್ತಿದ್ದಾರೆ ಅದ್ರೆ ನಾನ್ ಮಾತ್ರ ಮಾನ ಮರಿ ಅದೇ ನೀತಿ ನ್ಯಾಯ ಅಂತ ನೋಡ್ಕೊಂಡು ಕೂತ್ಕೋಬೇಕಾ ತಲೆ ಕೆಟ್ಟಿದ್ಯಾ ಇನ್ ಮುಂದೆ ನಾನು ಆಟ ಆಡ್ತೀನಿ ಲ್ಯಾಂಗ್ವೇಜ್ ಕೀರ್ತಿ ಆಟ ಆಡ್ತೀನಿ ಗೇಮ್ ಪ್ಲಾನ್ ಮಾಡ್ತೀನಿ ಅಷ್ಟು ಚೀಪ್ ಆಗಿ ಆಡ್ಬೇಡ ನಾವಂತವ್ರ ಅಲ್ಲ ಸಿ ದಟ್ ಕಾವೇರಿ ಅವಳು ಹಾಗೆ ಬೆಳ್ದೋಳು ಅನ್ಸುತ್ತೆ ಪ್ಲಾನ್ ಮಾಡ್ತೀನಿ ಆಗ್ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ನೀನು ಕಾವೇರಿ ಜೊತೆ ಸೇರ್ಕೊಂಡು ಅವಳ ತರಾನೇ ಆಗ್ತಾ ಇದ್ಯಾ ಈ ಆಟ ಆಡೋದು ಸ್ಕೀಮ್ ಹಾಕೋದು ಸ್ಕೆಚ್ ಹಾಕೋದು ಇದೆಲ್ಲ ಸ್ಟ್ಯಾಂಡರ್ಡ್ ಜನ ಮಾಡೋ ಕೆಲಸ ಕೀರ್ತಿ ಹಾಗೆ ಇದೇ ದಾರಿ ಹೋದ್ರೆ ನೀನ್ ಅಂದ್ಕೊಂಡಂಗೆ ಕೆಲಸ ಆಗುತ್ತೆ ಅಂತ ಮಾತ್ರ ಅನ್ಕೊಬೇಡ ಯಾಕೆ ಹಾಗೆ ಆಗಲ್ಲ ಯಾಕಂದ್ರೆ ಬೇರೆಯವ್ರ ಸುಖ ಕಿತ್ಕೊಂಡು ತಾನ್ ಚೆನ್ನಾಗಿರ್ತೀನಿ ಅನ್ನೋರ್ಗೆ ಯಾವತ್ತೂ ಒಳ್ಳೇದಾಗಲ್ಲ ಮನೆ ಹಳಿ ತರ ಆಡ್ಬೇಡ ಸ್ವಲ್ಪ ಸ್ಟ್ಯಾಂಡರ್ಡ್ ಇಟ್ಕೊ ಹಾಗೆಲ್ಲ ಹೇಳ್ಬೇಡ ನಾನ್ ಮನೆ ಹಳಿ ಅಲ್ಲ ನಾನ್ ನನ್ನ ಲೈಫ್ ಇಟ್ಟು ರಿಸ್ಕ್ ಇಷ್ಟು ದೊಡ್ಡ ತ್ಯಾಗ ಮಾಡಿ ವೈಷ್ಣವ್ ಜೀವ ಕೊಟ್ಟಿದ್ದೀನಿ ಜೀವ ಉಳಿಸೋದಕ್ಕೆ ಪಡ್ಕೋತಿದೀನಿ ತ್ಯಾಗ ಅಲ್ಲ ಸ್ವಾರ್ಥ ಅದು ನಿನ್ ಕರ್ಮ ನಿನ್ ದಡ್ಡತನ ಆ ನರಿ ಬುದ್ಧಿ ಹೆಂಗ್ಸಿ ನಂಬಿ ಅಂತ ತಪ್ಪ ನಿರ್ಧಾರ ತಗೊಂಡಿದ್ದಕ್ಕೆ ನಾವ್ ಯಾರು ಹೊಣೆ ಅಲ್ಲ ಕೀರ್ತಿ ಆದ್ರೆ ನೀನ್ ಇವಾಗ ಮಾಡ್ತಾರೋ ಸರಿ ಇಲ್ಲ ಕೀರ್ತಿ ಸುಕನ್ಯಾ ಟ್ಯಾಲೆಂಟ್ ಹುಡುಕ್ತಿದ್ದಾಳೆ ಅದಕ್ಕೆ ನೀನ್ ಅಡ್ಡ ನಿಂತಿದ್ಯಾ ಯಾರು ಲಕ್ಷ್ಮಿ ಮೇಲಿರೋ ಸಿಟ್ಟಿಗೆ ಇನ್ಯಾರ್ದು ಅನ್ನ ಕಿತ್ಕೋಬೇಡ ಅದಕ್ಕೆ ಹೇಳ್ತಿದ್ದೀನಿ ಈ ಕೆಟ್ಟ ಕೆಲಸಕ್ಕೆ ಒಳ್ಳೆ ಫಲ ಸಿಗೋದಿಲ್ಲ ಅಂತ ಇದು ನನ್ನ ನಂಬಿಕೆ ಒಪ್ಪಿದ್ರೆ ಒಪ್ಪು ಇಲ್ಲ ಅಂದ್ರೆ ಬಿಡು ಮುಂದೆ ನಿನಗೆ ಗೊತ್ತಾಗತ್ತೆ ನೋಡು ಇನ್ನೊಂದ್ಸಲ ಹೇಳ್ತೀನಿ ಕೀರ್ತಿ ನೀ ಒಳ್ಳೆ ಹುಡುಗಿ ಯಾರ್ದೋ ಮಾತ್ ಕೇಳ್ಕೊಂಡು ಹಾಳಾಗ್ಬೇಡ ಹೆಸರು ಮರ್ಯಾದೆ ಕಳ್ಕೊಳಕೆ ನಿಮಿಷ ಸಾಕು ಗಳಿಸೋ ಕಷ್ಟ ಒಮ್ಮೆ ಕಳ್ಕೊಂಡ್ರೆ ಅದು ಮತ್ತೆ ಬರಲ್ಲ ಕೀರ್ತಿ ನೀನು ನಿಂತನ ಕಳ್ಕೊಬೇಡ ಏನಾದ್ರೂ ಮಾಡ್ಕೋ ಆದ್ರೆ ಬುದ್ಧಿ ಎಚ್ಚರದಲ್ಲಿ ಇಟ್ಕೋ ಅಷ್ಟೆ ಇದೇನಿದು ಇಷ್ಟ ಕತ್ಲೆ ರೂಮ್ ಕಳ್ಸಿಬಿಟ್ರಲ್ಲ ಅವ್ರು ನಿಲ್ ಕೂರ್ಸಿದಾರ ಹಲೋ ಯಾರಾದ್ರೂ ಇದೀರಾ ಸುಕನ್ಯಾ ಅವ್ರೆ ಯಾರಾದ್ರೂ ಇದೀರಾ ರೀ ವೈಷ್ಣು ಅವ್ರೆ ಆ ಲಕ್ಷ್ಮಿ ಏನೇ ನಾಟಕ ಮಾಡಿದ್ರು ನನ್ ಮಗನ್ಗೆ ಅವರಮ್ಮ ನೋವು ಕಷ್ಟ ಎಲ್ಲ ಅರ್ಥ ಆಗುತ್ತೆ ಅದಕ್ಕೆ ಇದನ್ನೆಲ್ಲ ಅವ್ನು ಮಾಡ್ತಾ ಇರೋದು ಅವನು ವಾಪಸ್ ಬಂದಾಗ ನಾನು ಈ ತರ ಸಪ್ಪೆ ಮುಖ ಹಾಕೊಂಡಿದ್ರೆ ಚೆನ್ನಾಗಿರಲ್ಲ ಅವನ ಸರ್ಪ್ರೈಸ್ಗೆ ನಾನು ಚೆನ್ನಾಗಿ ರೆಡಿ ಆಗ್ತೀನಿ ಅಮ್ಮ ಅಮ್ಮ ಏನ್ ವಿಧಿ ಅಮ್ಮ ನಾನು ನಿನ್ನ ಹತ್ರ ಏನೋ ಮಾತಾಡ್ಬೇಕು ಏನ್ ಹೇಳು ಇಲ್ ಬೇಡ ಒಂದ್ ಹತ್ ನಿಮಿಷ ಹೊರಗ್ ಬರ್ತೀಯ ಇಲ್ಲಿ ಹೇಳಕ್ ಆಗಲ್ಲ ಓ ಈ ತರ ಹೇಳಿ ನನ್ನ ಹೊರಗಡೆ ಕರ್ಕೊಂಡ್ ಹೋಗಿ ಸರ್ಪ್ರೈಸ್ ಕೊಡ್ತಾರೆ ಅಂತ ಅನ್ಸುತ್ತೆ ಅಮ್ಮ ಅಮ್ಮ ಈಗ ನಾನ್ ಹೊರಗಡೆ ಹೋದ್ರೆ ಗ್ರ್ಯಾಂಡ್ ಆಗಿ ರೆಡಿ ಆಗಕ್ ಆಗಲ್ಲ ಇಲ್ಲ ನಾನ್ ಹೋಗಲ್ಲ ಇಲ್ಲೇ ಇದ್ದು ಚೆನ್ನಾಗಿ ರೆಡಿ ಆಗ್ತೀನಿ ಅಮ್ಮ ಕೇಳಿಸ್ತಿದ್ಯಾ ಮಾತಾಡ್ಬೇಕಮ್ಮ ನಾನ್ ಸ್ವಲ್ಪ ಟೆನ್ಷನ್ ಅಲ್ಲಿದ್ದೀನಿ ವಿಧಿ ನನಗೆ ಎಲ್ಲಿಗೂ ಬರಕ್ ಮೂಡಿಲ್ಲ ಆಮೇಲೆ ಮಾತಾಡೋಣ ಅಮ್ಮ ಸೀರಿಯಸ್ ವಿಷಯ ಅದೆಲ್ಲ ಆಮೇಲೆ ಈಗ ನನ್ ತಲೆ ತಿನ್ಬೇಡ ನನಗೆ ತುಂಬಾ ತಲೆ ನೋತಿದೆ ನೀನ್ ಹೊರಡು ಯಾರಾದ್ರೂ ಕೇಳಿದ್ರೆ ಮಲ್ಕೊಂಡಿದೀನಿ ಅಂತ ಹೇಳು ಅಮ್ಮ ಪ್ಲೀಸ್ ಐ ನೀಡ್ ಯು ಏನೋ ಹೇಳ್ಕೊಬೇಕಮ್ಮ ಅಯ್ಯೋ ಹೋಗೋವಿದಿ ಬರಲ್ಲ ಅಂತ ಹೇಳಿಲ್ವಾ ನಿನ್ಗೆ ಇಲ್ಲ ನಂಗೆ ಮನ್ಸು ತಳೀತಿಲ್ಲ ನನ್ನ ಮಗ ನನ್ಗೋಸ್ಕರ ಏನ್ ಮಾಡಿದಾನೆ ಅಂತ ನೋಡ್ಲೇಬೇಕು ಆಮೇಲೆ ಬೇಕಿದ್ರೆ ಸರ್ಪ್ರೈಸ್ ಆದ ಹಾಗೆ ನಾಟಕ ಮಾಡ್ತೀನಿ ಹಲೋ ಮಹಾಲಕ್ಷ್ಮಿ ಎಲ್ರಿ ಹೋದ್ರಿ ಎಲ್ಲೂ ಇಲ್ಲೇ ಇದೀನಿ ನೀವ್ ಹೇಳಿ ಲಕ್ಷ್ಮಿ ನಿನ್ಗಿದ್ ಒಪ್ಕೆ ಏನಮ್ಮ ನಿನ್ ಗಂಡನ್ ಜೊತೆ ಆಲ್ಬಮ್ ಅಲ್ಲಿ ನಿನ್ ಕಾಣಿಸ್ಕೊಳ್ತೀಯ ನೀನ್ ಹೂ ಅಂದ್ರೆ ಇಮಿಡಿಯೇಟ್ ಆಗಿ ಕೆಲ್ಸ ಶುರು ಮಾಡ್ತೀವಿ ಅಯ್ಯೋ ಅವ್ರ ಕೇಳೋದು ಸರ್ಪ್ರೈಸ್ ಕೊಟ್ಟಾಯ್ತು ಅವ್ರ ಹಾಡಿಗೆ ಅವರೇ ಫೇಸ್ ಆಗೋದನ್ನ ಇಲ್ಲ ಅಂತಾರ ಎಲ್ಲದಕ್ಕೂ ಓಕೆ ಬಿಡಿ ಅವ್ರ ಖುಷಿಯಿಂದ ಕೆಲಸ ಮಾಡ್ತಾರೆ ಬರೀ ಒಳ್ಳೆ ಹಾಡುಗಾರ ಅಷ್ಟೇ ಅಲ್ಲಮ್ಮ ಪಾಪ್ಯುಲರ್ ಸಿಂಗರ್ ಸಿಂಗರ್ ಅವ್ನ ಹಾಡ್ ಅಂದ್ರೆ ಜನ ಕಾಯ್ತಾರೆ ಸಾಯ್ತಾರೆ ಅಂತ ಮಾರ್ಕೆಟ್ ಇಟ್ಟಿರೋ ಸಿಂಗರ್ ಅವನು ಅವನೇ ಬರಿತಾನೆ ಅವನೇ ಕಂಪೋಸ್ ಮಾಡ್ತಾನೆ ಅವನೇ ಹಾಡ್ತಾನೆ ಅಂತದ್ರಲ್ಲಿ ಯಾರೋ ದಾರಿಲ್ ಹೋಗೋ ಪ್ರೊಡ್ಯೂಸರ್ ನನ್ನ ಮಗನ ಟ್ಯಾಲೆಂಟ್ ಗೆ ಅವಮಾನ ಮಾಡಿದ್ರೆ ಅವ್ನ್ ಬರ್ದಿರೋ ಹಾಡನ್ನ ರಿಜೆಕ್ಟ್ ಮಾಡಿದ್ರೆ ನನ್ಗೆ ಹೇಗಾಗಿರ್ಬೇಡ ಅಷ್ಟಕ್ಕೂ ಅವ್ಳು ಯಾರು ಇವನನ್ನ ರಿಜೆಕ್ಟ್ ಮಾಡೋದಿಕ್ಕೆ ಪ್ರತಿ ಸಲಾನು ವೈಷ್ಣವ್ ವಿಷಯದಲ್ಲಿ ಅತ್ತೆ ನಿರ್ಧಾರ ಮಾಡಿದ್ದು ನನ್ ಕೊನೆ ಒಂದ್ಸಲ ಹಾಡು ಇನ್ನೊಂದ್ಸಲ ಬರೀರಿ ಅಂತ ಹೇಳಿದಕ್ಕೆ ಬೀಚಾರ್ ಸಿಟ್ ಮಾಡ್ಕೊಂಡಿದ್ರು ಈಗ ಎಷ್ಟು ದೊಡ್ಡ ನಿರ್ಧಾರ ಅವ್ರ ಗೊತ್ತಿಲ್ದೆ ನಾವು ತಗೊಂಡ್ರೆ ಅಷ್ಟೇ ನಿಮ್ಮನ್ನೇ ಕೇಳ್ತಿರೋದು ಲಕ್ಷ್ಮಿ ಇಲ್ಲ ಇಲ್ಲ ನಿರ್ಧಾರ ತಗೊಳೋದಕ್ಕಾಗಲ್ಲ ಮನೇಲೂ ಒಂದ್ಸಲ ಕೇಳ್ಬೇಕು ಮನೇಲಿ ಯಾರು ಬೇಡ ಅನ್ನಲ್ಲ ನಾನು ಮನೇಲೆಲ್ಲ ಹೇಳ್ಬಿಟ್ಟ ಬಂದಿದ್ದೀನಿ ಎಲ್ಲಿಗೆ ಹೊರಟಿದ್ಯೋ ಸ್ಟುಡಿಯೋ ಕಡೆಗ ನಾನ್ ಬರ್ದಿರೋ ಹಾಡನ್ನ ಅಂತ ಹೇಳು ಬಂದು ಬೆಳಿಗ್ಗೆಯಿಂದ ಅತ್ತೆ ಜೊತೆ ಮಾತೇ ಆಡಿಲ್ಲ ಹಾಗಿರುವಾಗ ಅತ್ತೆಗೆ ಗೊತ್ತಿರಕ್ ಸಾಧ್ಯನೇ ಇಲ್ಲ ಸರಿ ಹಾಗಾದ್ರೆ ಮನೇಲಿ ಹೇಳ್ ಬಂದಿದ್ಯಾ ಅಂದ್ರೆ ಲಕ್ಷ್ಮಿನ ಲಾಕ್ ಮಾಡೋಣ ಅಲ್ವಾ ಬೇಗ ಕೆಲಸ ಶುರು ಮಾಡೋಣ ಅದು ರೀ ನಾನು ಅದು ಇದು ಏನೂ ಇಲ್ಲ ಲಕ್ಷ್ಮಿ ನೀವಿಬ್ರು ಜೊತೆಯಾಗಿ ಕಾಣಿಸ್ಕೊಂಡ್ರೆ ಆಲ್ಬಮ್ ಸೂಪರ್ ಹಿಟ್ ಆಗತ್ತೆ ನೀವ್ ಏನು ಯೋಚನೆ ಮಾಡ್ಬೇಡಿ ಮುದ್ದು ಜೋಡಿ ಅಂತ ಫೇಮಸ್ ಆಗ್ತೀರ ನಾನಿದೀನಿ ನಿಮ್ ಜೊತೆ ಓಕೆ ಒನ್ಸ್ ಅಗೇನ್ ವೆಲ್ಕಮ್ ಟು ಸಿಂಪುನಿ ಆಡಿಯೋಸ್ ಪ್ರೀತಿ ಲೇಡಿ ವೈಷ್ಣವ್ ಇನ್ ಕೆಲಸ ಡಿಲೇ ಆಗೋದು ಗಡ್ ಫ್ಲೆಕ್ ಶುರು ಆಗಲಿ ಶೂರ್ ಸರ್ ಡಿಲೇ ಆಗಲ ಬೈ ಸೂಪರ್ ಡೂಪರ್ ತ್ಯಾಗಮೈ ಹುಡುಗಿಗೆ ಸಾರಿನ ಹಾಗಾದ್ರೆ Ydyw dan nagalwa Lakshmi ka